ಡಿಕೆ ಶಿವಕುಮಾರ್ ಕೊನೆಗೂ ಹಟಕ್ಕೆ ಬಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ದಕ್ಕಿಸಿಕೊಂಡಿದ್ದಾರೆ ಮೂರು ತಿಂಗಳು ದೇವರು ದಿಂಡ್ರು ಅಂತೆಲ್ಲ ಪೂಜೆಯನ್ನ ಮಾಡಿದ್ರು ಮೂರು ತಿಂಗಳು ದೆಹಲಿ ನಾಯಕರ ಮನೆ ಮನೆಗೂ ಅಲೆದಾಡಿದ್ರು ಈಗ ಡಿಕೆ ಶಿ ವನವಾಸಕ್ಕೆ ಪ್ರತಿಫಲ ಸಿಕ್ಕಿದೆ ಪೂಜೆಗೆ ಫಲ ಸಿಕ್ಕಿದೆ ಈಗ ಕೆಪಿಸಿಸಿ ಗೆ ಡಿಕೆ ಶಿ ಬಾಸ್ बंदा 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 नोड़ू डीके साहेबा नोड़ता इरु मर्दानी गा उरी गे हब्बा राज्य कांग्रेस के डीके शिवकुमार नूतना बॉस ಒಂದುವರೆ ತಿಂಗಳು ದೆಹಲಿಯ ಜೈಲುವಾಸದ ನಂತರ ಮೂರು ತಿಂಗಳ ರಾಜಕೀಯ ವನವಾಸ ಮುಗಿಸಿರೋ ಡಿಕೆಶಿ ಇನ್ಮುಂದೆ ರಾಜ್ಯ ಕಾಂಗ್ರೆಸ್ನ ಪವರ್ ಸೆಂಟರ್ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ತಡ ಮಾಡಿದ್ರು ಅಳೆದು ತೂಗಿ ಕರ್ನಾಟಕ ಕಾಂಗ್ರೆಸ್ನ ಶಕ್ತಿಶಾಲಿ ನಾಯಕನಿಗೆ ಕೆಪಿಸಿಸಿ ಪಟ್ಟ ಕಟ್ಟಿದೆ ಕೆಪಿಸಿಸಿ ಪಟ್ಟ ಡಿಕೆಗೆ ದಕ್ಕುತ್ತಿದ್ದಂತೆ ವಿಧಾನಸೌಧದಲ್ಲಿದ್ದ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಗುಲಾಬಿ ಕೊಟ್ಟು ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಸಂಜೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಗೆ ಸನ್ಮಾನ ನಡೆಯಿತು ಡಿಕೆಶಿ ಖುಷಿ ಹಂಚಿಕೊಂಡ್ರು ಕಾರ್ಯಕರ್ತರು ಅಭಿಮಾನಿಗಳು ಡಿಕೆಶಿಗೆ ಭರ್ಜರಿ ಜೈಕಾರ ಹಾಕಿದ್ರು ಈ ವೇಳೆ ಡಿಕೆಶಿ ಎಲ್ಲರಿಗೂ ಧನ್ಯವಾದ ಹೇಳಿದ್ರು ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಬಯಸಿ ನನಗೆ ಈ ಜವಾಬ್ದಾರಿಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಕೈಯಲ್ಲಿ ಕೊಡಿಸಿದ್ದಾರೆ ಎಷ್ಟೇ ದೊಡ್ಡ ಸ್ಥಾನ ನನಗೆ ಸಿಕ್ಕಿದ್ರು ಕೂಡ ಮಂತ್ರಿಯಾಗಿದ್ದರೂ ಕೂಡ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನೇ ಎಲ್ಲ ಮುಖಂಡರುಗಳನ್ನ ಈ ರಾಜ್ಯದ ಎಲ್ಲ ಹಿರಿಯ ನಾಯಕರುಗಳು ಕಿರಿಯ ನಾಯಕರುಗಳು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಕೆಲಸ ಮಾಡ್ತೀನಿ ಬಳಿಕ ಡಿಕೆಶಿ ವಿಜಯನಗರದ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ಅಜ್ಜಯ್ಯನ ಆಶೀರ್ವಾದ ಪಡೆದರು ಕಳೆದ ಭಾನುವಾರ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟಿದ್ದ ವೇಳೆ ಮೂರು ದಿನದಲ್ಲಿ ನಿನಗೆ ಸಿಹಿ ಸುದ್ದಿ ಬರುತ್ತೆ ಅಧ್ಯಕ್ಷ ಆಕ್ತಿಯ ಹೋಗು ಅಂದಿದ್ರಂತೆ ಶ್ರೀಗಳು ಅವರು ನುಡಿದಂತೆ ಆಗಿರೋದ್ರಿಂದ ಡಿಕೆಶಿ ಕಳೆದ ರಾತ್ರಿಯೇ ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಬಳಿಕ ಸದಾಶಿವನಗರದ ತಮ್ಮ ಮನೆಗೆ ವಾಪಸ್ ಬಂದಾಗ ಅಲ್ಲೂ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ ಸಿಕ್ತು ಡಿಕೆಶಿ ಇವತ್ತು ತುಮಕೂರು ಜಿಲ್ಲೆಯ ನೊಣವಿನಕೆರೆ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಕೃತಜ್ಞತೆ ಸಲ್ಲಿಸಲು ಇವತ್ತು ಸಂಜೆಯೇ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಕನಕಪುರದ ಬಂಡೆ ಮಾಡದ ವ್ರತಗಳಿಲ್ಲ ಪೂಜೆಗಳಿಲ್ಲ ಹೋಗದ ದೇವಸ್ಥಾನಗಳಿಲ್ಲ ಕೊನೆಗೂ ಡಿಕೆಶಿಗೆ ಪ್ರತಿಫಲ ಸಿಕ್ಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಡಿಕೆಶಿಗೆ ತಮ್ಮ ಕನಸಿನ ಪಟ್ಟ